ಸಂಪರ್ಕದಲ್ಲಿರಿ ನಂದೀಶ್, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತೀನಿ. ಜೆಡಿಎಸ್ ಮಂಡಿಸಲು ಸಂಸದೆ ಸುಮಲತಾ ಅಂಬರೀಶ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಸೋಕೆ ಬಿಜೆಪಿಯೊಂದಿಗೆ ಸ್ಟ್ರಾಟಜಿ ನಡೆಸಿದ್ದಾರೆ. ಮದ್ದೂರು ಅಭ್ಯರ್ಥಿ ಸ್ವಾಮಿ ಪರ ಸುಮಲತಾ ಅವರು ಸ್ಟ್ರಾಟಜಿ ಮಾಡಿದ್ದಾರೆ. ಜೆಡಿಎಸ್ ನಾಯಕರನ್ನ ಸೆಳೆಯಲು ಸಂಸದೆ ನೇತೃತ್ವದಲ್ಲಿ ಸಭೆ ನಡೆದಿದೆಯಂತೆ. ಮಾಜಿ ಶಾಸಕಿ ಕಲ್ಪನಾ ಸಿದ್ದರಾಜು ಮನೆಯಲ್ಲಿ ಮಾತುಕತೆ ಕೂಡ ಆಗಿದೆಯಂತೆ. ಬಿಜೆಪಿಗೆ ಬೆಂಬಲ ನೀಡುವಂತೆ ನಾಯಕರ ಮನವೊಲಿಕೆ ಆಗಿದೆ. ಕಲ್ಪನಾ ಕರೆ ತಂದು ಡಿಸಿ ತಮ್ಮಣ್ಣಗೆ ಶಾಕ್ ಕೊಡುವಂತಹ ತಂತ್ರ ಸುಮಲತಾ ಹೆಂಡಿದ್ದಾರೆ. ಕಲ್ಪನಾ ಬಿಜೆಪಿಗೆ ಬಂದ್ರೆ ಮದ್ದೂರು ಅಭ್ಯರ್ಥಿಗೆ ಮತ್ತಷ್ಟು ಬಲ ಬಂದಂತಾಗುತ್ತೆ. ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ದೇವೇಗೌಡರ ಬಗ್ಗೆ ನೀವು ಮಾಹಿತಿಯನ್ನ ನೀಡ್ತಾ ಇದ್ರಿ, ಅದರ ಜೊತೆಗೆ ಮಾಜಿ ಶಾಸಕಿ ಕಲ್ಪನಾ ಅವರನ್ನ ಬಿಜೆಪಿಗೆ ಕರೆ ತರೋದಕ್ಕೆ ತೆರೆಮರೆಯಲ್ಲೇ ಕಸರತ್ತು ನಡೀತಾ ಇದೆ. ಸೊ ಇವತ್ತು ಅವರ ಮನೆಗೆ ವಿಸಿಟ್ ಮಾಡಿದ್ರು ಸುಮಲತಾ ಅವರು. ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ನಂದೀಶ್? ಖಂಡಿತ ಸಭಾ, ಒಂದು ಕಡೆ ಮಂಡ್ಯದಲ್ಲಿ ಈ ಬಾರಿ ಕಮಲವನ್ನು ಅರಳಿಸಲೇಬೇಕೆಂಬ ಮೂಲಕ ಬಿಜೆಪಿ ಪಣ ತೊಟ್ಟಿದೆ. ಇನ್ನು ಬಿಜೆಪಿಗೆ ಬಾಹ್ಯವಾಗಿ ಬೆಂಬಲವನ್ನು ಕೊಟ್ಟಿರುವಂತಹ ಸಂಸದೆ ಸುಮಲತಾ ಅವರು ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಸ್ಟ್ರಾಟಜಿಯನ್ನು ನಡೆಸ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಮಂಡ್ಯ ವಿಧಾನಸಭಾ ಕ್ಷೇತ್ರದ 7 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಮುಖಂಡರುಗಳನ್ನ ಈಗಾಗಲೇ ಸಂಸದೆ ಸುಮಲತಾ ಅವರು ಕೂಡ ಭೇಟಿಯನ್ನು ಮಾಡ್ತಾ ಇರುವಂಥದ್ದು. ಸಂಸದೆ ಸುಮಲತಾ ಅವರು ಇದೀಗ ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕೈ ಹಾಕಿರುವಂಥದ್ದು. ಅಂದರೆ ಒಂದು ಕಡೆ JDS ಅಭ್ಯರ್ಥಿ DC ತಮ್ಮಣ್ಣ ಏನಿದ್ದಾರೆ, ಅವರು ಅಂಬರೀಷ್ ಕುಟುಂಬಕ್ಕೆ ಕುಟುಂಬಸ್ಥರೇ ಆಗಿರುವಂಥದ್ದು, ಅಂದರೆ ಸಂಬಂಧಿಕರೇ ಆಗ್ತಾರೆ. ಆದರೆ ಇದೀಗ ಅವರ ವಿರುದ್ಧ ಒಂದು ಸೇಡನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಸುಮಲತಾ ಮುಂದಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಮಾಜಿ ಶಾಸಕಿ ಕಲ್ಪನಾ ಸಿದ್ದರಾಜು ಏನಿದ್ದಾರೆ, ಅವರನ್ನು ಹೋಗಿ ನೇರವಾಗಿ ಅವರ ಮನೆಗೆ ಹೋಗಿ ಭೇಟಿಯನ್ನು ಮಾಡ್ತಾ ಇರುವಂಥದ್ದು. ಭೇಟಿ ಮಾಡಿ ಅಲ್ಲಿ ಅಂದರೆ BJP ಪಕ್ಷಕ್ಕೆ ಬರಬೇಕು ಎಂಬ ಮೂಲಕ ಒಂದು ಮಾತುಕತೆಯನ್ನು ಆಡಿರುವಂಥದ್ದು. ಏಕೆಂದರೆ DC ತಮ್ಮಣ್ಣ ಅವರು ಅಲ್ಲಿ ಶಾಸಕರಾಗಿದ್ದಾರೆ, ಅದರ ನಡುವೆ ಇದೀಗ ಅವರು BJP ಅಂದರೆ JDSನಲ್ಲಿ ಬಹಳಷ್ಟು ಅಂದರೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವುದೇ ರೀತಿ ಅಧಿಕಾರ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನೀವು BJP ಪಕ್ಷಕ್ಕೆ ಬರಬೇಕು, BJP ಅಭ್ಯರ್ಥಿಯ ಪರವಾಗಿ ನೀವು ಬೆಂಬಲವನ್ನು ನೀಡಿ, ನಿಮಗೆ ಎಲ್ಲ ರೀತಿಯ ಸ್ಥಾನಮಾನಗಳನ್ನ BJP ಕೊಡುತ್ತೆ ಎಂಬ ಮೂಲಕ ಒಂದು ಭರವಸೆ ಮಾತುಗಳನ್ನ ಸಂಸದೆ ಸುಮಲತಾ ಅವರು ಕೂಡ ಆಡ್ತಾ ಇರುವಂಥದ್ದು. ಆ ಮೂಲಕ ಅಂದರೆ ಕಲ್ಪನಾ ಸಿದ್ದರಾಜು ಅವರನ್ನು ಏನಾದರೂ BJP ಕರೆತಂದ್ರೆ ಅಲ್ಲಿನ ಅಭ್ಯರ್ಥಿ ಆಗಿರುವಂತಹ ಏನು BJP ಅಭ್ಯರ್ಥಿ ಇದ್ದಾರೆ ಸ್ವಾಮಿ, ಅವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಲ್ಲಿ ಮದ್ದೂರಲ್ಲಿ ಕಮಲವನ್ನು ಅರಳಿಸ್ಬೋದು ಎಂಬ ನಿಟ್ಟಿನಲ್ಲಿ ಸಂಸದೆ ಸುಮಲತಾ ಅವರು ಕೂಡ ಪ್ಲಾನ್ ಮಾಡಿರುವಂಥದ್ದು. ಅಲ್ಲದೆ ಅವರು ಕೂಡ ಹೇಳಿರುವಂಥದ್ದು, ನಾನು ಈಗಾಗಲೇ ಕಲ್ಪನಾ ಸಿದ್ದರಾಜು ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದೇನೆ, ಆ ಮಾತುಕತೆ ಬಳಿಕ ಅವರು ಕೂಡ ಬರುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ಒಂದು ತೀರ್ಮಾನವನ್ನು ಮಾಡಬೇಕಾಗ್ತದೆ. ಮುಂದೆ BJP ಬರುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯನ್ನು ಕೂಡ ನಾವು ಮಾತುಕತೆಯನ್ನು ಮಾತನಾಡಿದ್ದೇವೆ ಮಾತನ್ನ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ಬೆಳವಣಿಗೆ ನೋಡೋದಾದ್ರೆ ಸಂಸದೆ ಸುಮಲತಾ ಅವರು ಈ ಬಾರಿ ಮಂಡ್ಯದಲ್ಲಿ ಕಮಲವನ್ನ ಅರಳಿಸಲೇಬೇಕು ಮೂಲಕ ಪಣವನ್ನು ತೊಟ್ಟಿದ್ದಾರೆ. ಇದು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಆ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೂಡ ಹಲವಾರು ಸ್ಟ್ರಾಟಜಿಗಳನ್ನ ಒಂದು ಮಾತುಕತೆಯನ್ನ ಸಂಸದೆ ಸುಮಲತಾ ಅವರು ಮಾಡ್ತಾ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈ ಒಂದು ಮಾತುಕತೆ ಏನಾದರೂ ಯಶಸ್ವಿಯಾಗಿ ಕಲ್ಪನಾ ಸಿದ್ದರಾಜು ಅವರು JDS ಅನ್ನು ತೊರೆದು BJP ಬಂದ್ರೆ ಖಂಡಿತವಾಗಿಯೂ ಕೂಡ BJP ಬಹಳಷ್ಟು ಆನೆ ಬಲ ಬಂದಂತೆ ಆಗ್ತದೆ. ಅಲ್ಲದೆ ಅಲ್ಲಿನ ಅಭ್ಯರ್ಥಿ ಆಗಿರುವಂತಹ ಸ್ವಾಮಿ ಅವರ ಗೆಲುವು ಕೂಡ ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು ಸಭಾ. ನಂದೀಶ್, ಇದರ ಜೊತೆಗೆ ಸುಮಲತಾ ಕೂಡ ಸ್ಟ್ರಾಟಜಿಗಳ ಮೇಲೆ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ BJP ನಾಯಕರ ಜೊತೆ ಸೇರ್ಕೊಂಡು ಅವರಿಗೆ ಒಂದು BJP ನಾಯಕರು ಬೆಂಬಲವನ್ನ ಸೂಚಿಸಿರೋದು, ಮತ್ತೊಂದು ತಮ್ಮ ರಾಜಕೀಯ ವಿರೋಧಿಗಳು ಅಂತಂದ್ರೆ ಅದು JDS ನ ನಾಯಕರು, ಅವರನ್ನ ಮಣಿಸಲೇಬೇಕು ಅನ್ನುವಂತಹ ಹಠ ಸುಮಲತಾ ಅವರಿಗಿದೆ. ಆದ್ರೆ ಹೇಳಿ ಕೇಳಿ ಹಳೆ ಮೈಸೂರು ಭಾಗ, ಅದರಲ್ಲೂ ಹಾಸನ ಮತ್ತು ಮಂಡ್ಯ JDS ನ ಭದ್ರಕೋಟೆ, ಈ ಭದ್ರಕೋಟೆಯನ್ನ ಉಳಿಸ್ಕೊಳ್ಳೋದಕ್ಕೆ JDS ಬತ್ತಳಿಕೆಯಲ್ಲಿ ಯಾವೆಲ್ಲ ಅಸ್ತ್ರಗಳಿವೆ? ಖಂಡಿತ ಸಭಾ, ಇದು ಒಂದು ರೀತಿ ಸೇಡಿನ ರಾಜಕಾರಣಕ್ಕೆ ಮಂಡ್ಯ ವೇದಿಕೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಂಸದೆ ಸುಮಲತಾ ಅವರನ್ನ ಸೋಲಿಸಲೇಬೇಕು ಎಂಬ ಮೂಲಕ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಪಣವನ್ನು ತೊಟ್ಟಿದ್ರು. ಅಲ್ಲದೆ ಹಲವಾರು ಹೇಳಿಕೆಗಳನ್ನ ಕೊಟ್ಕೊಂಡ್ರು, ಆದರೆ ಆ ಹೇಳಿಕೆಗಳೇ ಅವರಿಗೆ ವಿರುದ್ಧವಾಗಿ ನಿಂತು ಅದು ಎಲ್ಲ ಒಂದು ಕಡೆ ಎಡವಟ್ಟಾಗಿ ಅಲ್ಲಿನ JDS ಅಭ್ಯರ್ಥಿ ಆಗಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು. ಅದಾದ ಬಳಿಕ ಅತಿ ಹೆಚ್ಚು ಲೀಡ್ನಲ್ಲಿ ಗೆದ್ದಂಥ ಸುಮಲತಾ ಅವರಿಗೆ ಅಂದರೆ ಸಂಸದರಾದರೂ ಕೂಡ ಬಳಿಕ ಅಂದರೆ JDS ಶಾಸಕರೇನಿದ್ದಾರೆ ಅವರು ಟಾರ್ಗೆಟನ್ನು ಮಾಡಿರುವಂಥದ್ದು, ಅಂದರೆ ನೇರವಾಗಿ ಸುಮಲತಾ ಅವರನ್ನೇ ಟಾರ್ಗೆಟ್ ಮಾಡಿ ಹಲವಾರು ವಿಚಾರಗಳಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಾರೆ. ಸಭೆಗಳಲ್ಲೂ ಕೂಡ ಸರ್ಕಾರಿ ಸಭೆಗಳಲ್ಲೂ ಕೂಡ ಅವರ ವಿರುದ್ಧ ಮಾತುಗಳನ್ನ ಆಡ್ತಾರೆ, ಒಂದು ವಾಗ್ವಾದವೂ ಕೂಡ ನಡೀತದೆ. ಈ ಒಂದು ಎಲ್ಲ ವಾಗ್ಯುದ್ಧ ಜಗಳಕ್ಕೂ ಕೂಡ ಇದೀಗ ಈ ಒಂದು ಚುನಾವಣೆ ನಿರ್ಣಾಯಕ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಒಂದು ಕಡೆ ಸುಮಲತಾ ಅವರು ಕೂಡ JDS ಶಾಸಕರನ್ನೇ ಟಾರ್ಗೆಟ್ ಮಾಡಿದ್ದಾರೆ, ಒಂದು ಕಡೆ JDS ಶಾಸಕರು ಸುಮಲತಾ ಅವ್ರನ್ನ
ಟಾರ್ಗೆಟ್ ಮಾಡಿದ್ರೆ ಸುಮಲತಾ ಅವರು ಜೆಡಿಎಸ್ ಶಾಸಕರನ್ನ ಟಾರ್ಗೆಟ್ ಮಾಡಿರುವಂತದ್ದು ಸುಮಲತಾ ಅವರು ಒಂದೇ ಮಾತು ಅಂದ್ರೆ ಮಂಡ್ಯದ 7 ಶಾಸಕರು ಏನು ಜೆಡಿಎಸ್ ಶಾಸಕರಿದ್ದಾರೆ ಅವರೆಲ್ಲರನ್ನು ಕೂಡ ಸೋಲಿಸಲೇಬೇಕು ಎಂಬ ಮೂಲಕ ಪಣವನ್ನ ತೊಟ್ಟಿದ್ದಾರೆ ಈಗಾಗಲೇ ನಾರಾಯಣ ಗೌಡರು ಜೆಡಿಎಸ್ ಅನ್ನು ತೊರೆದು ಬಿಜೆಪಿಗೆ ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಉಳಿದ 6 ಶಾಸಕರನ್ನು ಕೂಡ ಸೋಲಿಸಬೇಕು ಎಂಬ ಮೂಲಕ ಒಂದು ಪಣವನ್ನ ತೊಟ್ಟಿದ್ದಾರೆ ಒಂದು ಕಡೆ ಎಲ್ಲ ಒಂದು ಕಡೆ ಇವಾಗ ಭಿನ್ನಮತ ಯಾವಾಗ ಟಿಕೆಟ್ ಅನೌನ್ಸ್ಮೆಂಟ್ ಆಯ್ತು ಅದಾದ ಬಳಿಕ ಜೆಡಿಎಸ್ ನಲ್ಲಿ ಬಹಳಷ್ಟು ಭಿನ್ನಮತ ಭುಗಿಲೆದ್ದಿದೆ ಅಂತ ಹೇಳಬಹುದು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳಕ್ಕೂ ಇದೀಗ ಸಂಸದೆ ಸುಮಲತಾ ಅವರು ಕೂಡ ಮುಂದಾಗಿರುವಂತದ್ದು ಅಂದ್ರೆ ಒಂದು ಕಡೆ ಶ್ರೀನಿವಾಸ ಅವರು ಮತ್ತೆ ಮತ್ತೊಂದು ಕಡೆ ಮಾಜಿ ಮಾಜಿ ಶಾಸಕರಾದಂತ ಕಲ್ಪನಾ ಸಿದ್ರಾಜು ಇವರೆಲ್ಲರನ್ನು ಕೂಡ ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಆ ಮೂಲಕ ಜೆಡಿಎಸ್ ವಿರುದ್ಧ ಸೇಡನ್ನ ತಿರ್ಚ್ಕೊಳ್ಳಬಹುದು ಎಂಬ ಮೂಲಕ ಒಂದು ಪ್ಲಾನ್ ನಲ್ಲಿ ಇದ್ದಾರೆ ಆದ್ರೆ ಈ ಒಂದು ಪ್ಲಾನ್ ಅನ್ನು ಯಾವ ರೀತಿ ಒಂದು ಲೈಟ್ ಆಗಿ ತಕೊಳ್ತಾರಾ ಅಥವಾ ಗಂಭೀರವಾಗಿ ಪರಿಗಣಿಸಿ ಜೆಡಿಎಸ್ ತಮ್ಮ ಪಕ್ಷದ ಉಳಿವಿಗಾಗಿ ಪ್ರಯತ್ನವನ್ನ ಪಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸಭಾ ಓಕೆ ನಂದೀಶ್ ಧನ್ಯವಾದ ನ್ಯೂಸ್ ಫಸ್ಟ್ ಪ್ರತಿಕ್ಷಣ